ஹாய் ஹலோ மை டியர் ஃப்ரெண்ட்ஸ், வெல்கம் பேக் டு மை சேனல். எல்லாரிகூ நமஸ்கார ஃப்ரெண்ட்ஸ். ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು, ಅದು ಜಿಪಿಎಸ್ಟಿ ಗೆ ಸಂಬಂಧಿಸಿದಂತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡುವಂತ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ರವಿ ಲರ್ನಿಂಗ್ ಸೆಂಟರ್ಗೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಇನ್ನು ನಾನು ವಿಡಿಯೋಗೆ ಹೋಗ್ತೀನಿ. GPSTR 2022 ಏನು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅದರದ್ದು ಬಿಡುಗಡೆ ಮಾಡಲಾಗಿತ್ತು. ಬಟ್ ಅದರ ವಿರುದ್ಧಕ್ಕೆ ಒಂದು ಏನು ಕೋರ್ಟ್ ಮೆಟೀರಿಯಲನ್ನು ಹೇಳಿದ್ರು. ಓಕೆ, ಅದರ ಪ್ರತಿಫಲವಾಗಿ ಅದರ ಹಿಯರಿಂಗ್ ಇವತ್ತು ಇತ್ತು. ಬಟ್ ಅದೇನಾಗಿದೆ, ಅದರ ಸ್ಟೇಟಸ್ ಏನು ಅನ್ನೋದನ್ನು ನಾವು ನೋಡ್ತಾ ಹೋದರೆ, GPSTR 2022 ಪಿಟಿಷನರ್ ಬಯಸಿದಂತೆ ಸ್ಟೇ ಮಾಡಿ ಮಧ್ಯಂತರ ಆದೇಶ ಬರುವ ಸಾಧ್ಯತೆಗಳಿವೆ ಮತ್ತು ರೆಸ್ಪಾಂಡೆಂಟ್ಸ್ ಅಂದರೆ ಸರ್ಕಾರ ಪರ ವಕೀಲರು ಬೇಕಾದಲ್ಲಿ ಈ ಆದೇಶದ ತಿದ್ದುಪಡಿಗೆ ಕೋರಿಕೊಳ್ಳಲು ಸ್ವತಂತ್ರರು ಎಂಬುದು ಕೊನೆಯ ಸಾಲುಗಳ ಸಾರಾಂಶ. ಇದು ಸ್ಟೇ ಅಲ್ಲ ಅಂತಬಿಟ್ಟು ಕೂಡ ಹೇಳಿದ್ದಾರೆ. ನೋಡಿ, ಆಗಿದೆಯಾ ಇಲ್ಲ. ಓಕೆ, ಸೊ ಇದು ತಾತ್ಕಾಲಿಕವಾಗಿ ತಡೆಯಿಡ್ಬೋದು, ಬಟ್ ಇದು ಸ್ಟೇ ಅಲ್ಲ ಅಂತ ಬಿಟ್ಟು ಅದರ ಒಂದು ಮೀನಿಂಗ್ ಇಲ್ಲಿ ಲಭ್ಯವಾಗಿದೆ. ಬಟ್ ಏನೇ ಆಗಲಿ, ಒಂದು GPSTR 2022 ಹಲವಾರು ಅಡೆತಡೆಗಳನ್ನು ಎದುರಿಸಿ ಮುನ್ನುಗ್ಗುತ್ತಾ ಇದೆ. ಬಟ್ ಆದರೆ ಆದಷ್ಟು ಬೇಗ ಆಗೋಗ್ಬಿಟ್ರೆ ನೆಕ್ಸ್ಟ್ ಮುಂದಿನ ನೇಮಕಾತಿಗೆ ಗಮನ ಕೊಡ್ಬೋದು. ಹಾಗೆ ಅಭ್ಯರ್ಥಿಗಳು ಕೂಡ ಗಮನವನ್ನು ಕೊಟ್ಟು ಅವರ ಪ್ರಿಪ್ರೇಷನ್ ಕಡೆ ಇದು ಮಾಡ್ಬೋದು ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.